ಪಾಲಕರಿಗೆ ಕಾಲೇಜ್ಗೆ ಹೋಗಿ ಬರ್ತವೆ ಎಂದು ಹೇಳಿ ಬರುವ ವಿದ್ಯಾರ್ಥಿಗಳಿಗೆ ಆ ಬಸ್ ನಿಲ್ದಾಣವೇ ಕಾಲೇಜು. ಇನ್ನು ವಿದ್ಯಾರ್ಥಿಗಳು ಸರಿಯಾಗಿ ತರಗತಿಗೆ ಹಾಜರಾಗ್ತಿಲ್ಲ ಎಂದು ಆರೋಪಿಸುತ್ತಿರುವ ಪ್ರಾಂಶುಪಾಲರು, ಓದು ಕಲಿತು ಜೀವನ ರೂಪಿಸಿಕೊಳ್ಳಬೇಕಾದಂತಹ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ನಿಲ್ಲುತ್ತಿದ್ದು ಪ್ರಯಾಣಿಕರಿಗೆ ತೊಂದರೆಯಾಗ್ತದೆ ಎಂದು ಆರೋಪಿಸುತ್ತಿರುವಂತಹ ಸಾರಿಗೆ ಇಲಾಖೆ ಅಧಿಕಾರಿಗಳು. ಅರೆ, ಯಾವ ಬಸ್ ನಿಲ್ದಾಣ, ಯಾವ ಊರ ವಿದ್ಯಾರ್ಥಿಗಳು ಅಂತೀರಾ? ಈ ಸ್ಟೋರಿ ನೋಡಿ. ಹಾಗಾದರೆ ಇದು ಸಿಂಧನೂರು ತಾಲೂಕಿನ ಬಸ್ ನಿಲ್ದಾಣದಲ್ಲಿ ಕಂಡುಬರುವ ದೃಶ್ಯ. ಇದು ನಿಲ್ದಾಣವೋ ಕಾಲೇಜು ಆವರಣವೋ ಎನ್ನುವ ಅನುಮಾನ ಬಾರದೇ ಇರದು. ಯಾಕಪ್ಪ ಇಷ್ಟು ಕಾಲೇಜು ಹುಡುಗರು ಅಂತೀರಾ? ಹೀಗೆ ಕಾಲೇಜುಗಳಿಗೆ ಹೋಗಬೇಕಾದ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ಕುಳಿತುಕೊಳ್ಳಲು ಮಾಡಿದ ಆಸನಗಳ ಮೇಲೆ ಕುಳಿತು ಕಾಲಹರಣ ಮಾಡ್ತಿದ್ದಾರೆ. ಇದಕ್ಕೂ ಸಹ ಸಂಬಂಧ ಇಲ್ಲದಂತೆ ಮೌನಕ್ಕೆ ಶರಣಾದ ಬಸ್ ನಿಲ್ದಾಣದ ಅಧಿಕಾರಿಗಳು ಹಾಗೂ ಸರ್ಕಾರಿ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಅವರಿಗೆ ಕೇಳಿದ್ರೆ ಹೇಳೋದು ಹೀಗೆ. ಈ ಸಿಂಧನೂರು ತಾಲೂಕಿನಲ್ಲಿ ಹೆಚ್ಚಿನ ಗ್ರಾಮೀಣ ಪ್ರದೇಶದಂತ ವಿದ್ಯಾರ್ಥಿಗಳು ಸಿಂಧನೂರಿಗೆ ಒಂದು ಸುಮಾರು 12,000 ಮೇಲ್ಪಟ್ಟು ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಇಲ್ಲಿ ಬೆಳಗಿನ 8 ಗಂಟೆಗೆ ಎಲ್ಲ ಕಾಲೇಜು ಶಾಲೆ ಆರಂಭವಾಗುತ್ತಿರೋದ್ರಿಂದ ಎಲ್ಲ 7:30 ಒಳಗೆ ಎಂಟ್ರು ಬರೋ ವ್ಯವಸ್ಥೆ ಮಾಡಿದ್ವಿ. ಆದರೂ ಕೂಡ ವಿದ್ಯಾರ್ಥಿಗಳು 8 ಗಂಟೆ ಬಂದಮೇಲೆ ಬಸ್ ಸ್ಟ್ಯಾಂಡಿಗೆ ಇದ್ದು ಕಾಲೇಜಿಗೆ ಹೋಗಿಲ್ಲ. ಆಮೇಲೆ ಪ್ರಯಾಣಿಕರಿಗೆ ಬಸ್ ಸ್ಟ್ಯಾಂಡಿಗೆ ಕುಂದ್ರಕ್ಕೆ ಜಾಗ ಸಿಕ್ಕಿ ಬಿಡೋದಿಲ್ಲ. ಊರಲ್ಲಿ ಬಸ್ ಲೇಟ್ ಆದರೆ ಯಾಕೆ ನೇತೃತ್ವ ಕೇಳ್ತಾರೆ, ಇಲ್ಲಿ ಬಂದಮೇಲೆ ಯಾರು ಸರಿಯಾಗಿ ಕಾಲೇಜಿಗೆ ಹೋಗಿಲ್ಲ. ಹೀಗಾಗಿ ಮತ್ತು ಮಹಿಳೆಯರಿಗೆ, ವಯಸ್ಸಾದವರಿಗೆ, ಹಿರಿಯರಿಗೆ ಬಸ್ನೆಲ್ಲ ಕುಂದ್ರಕ್ಕೆ ಜಾಗ ಬಿಡಲಾರ್ದಂಗೆ ಆಕ್ರಮಿಸ್ಕೊಂಡು ಗಲಾಟೆ ಮಾಡ್ತಾರೆ. ಆಮೇಲೆ ವಿದ್ಯಾರ್ಥಿಗಳ ಈ ರೀತಿ ಇದಕ್ಕೆ ಬೆಳಗ್ಗೆ ಹಳ್ಳಿಯಿಂದ ಬಸ್ಸಿಗೆ ಬರೋದು, ನಮ್ಮ ಬಸ್ಸಿಗೆ ಯಾರೂ ಬರ್ತಾ ಇಲ್ಲ ಈಗ, ಯಾಕಂದ್ರೆ ವಿದ್ಯಾರ್ಥಿಗಳು ಅಷ್ಟು ಮಟ್ಟ ಪಟ್ಟಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಾಲೇಜಿಗೆ ಕಾಲೇಜಿಗೆ ಸರಿಯಾದ ಸಮಯಕ್ಕೆ ಬಂದು ಹೋಗಿ ಹೋದ್ರಪ್ಪ ಅಂದರೆ ಬಸ್ ಸ್ಟ್ಯಾಂಡ್ನಲ್ಲಿ ಗಲಾಟೆ ಆಗೋದು ಸಂಭವ ಕಡಿಮೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಸರ್, ಈ ಬಗ್ಗೆ ಸಾಕಷ್ಟು ಸಲ ಅವರಿಗೆ ಮೈಕಿಗೆ ಅನೌನ್ಸ್ ಮಾಡಿ ಹೇಳಿವಿ, ಬಂದ ತಕ್ಷಣ ನೀವು ಕಾಲೇಜಿಗೆ ಹೋಗ್ರಿ, ಸ್ಕೂಲಿಗೆ ಹೋಗ್ರಿ ಅಂತ ಹೇಳಿದ್ರು ಕೂಡ ಅವ್ರು ಹೋಗೋದಿಲ್ಲ. ಮತ್ತು ಇಲ್ಲಿ ಬಿಸ್ಕಳಿಸ್ತಾರೆ, ಅಲ್ಲೇ ಕೊಡ್ತಾರೆ, ಅಲ್ಲೇ ಬಿಸ್ಕಳಿಸ್ತೀವಿ ಬೇಸ್ ಕೊಡ್ತಾರೆ. ಹಂಗಾಗಿ ಈ ಕಾಲೇಜಿನ ಕೂಡ ಹಾಜರಾತಿ ಕಡ್ಡಾಯ ಮಾಡಿ ಅವ್ರನ್ನ ಕರೆಕ್ಟ್ ಟೈಮ್ ಬರಂಗ ಮಾಡಿದ್ರಪ್ಪ ಅಂದ್ರೆ ಪಾಲಕರು ಸಾಮಾನ್ಯವಾಗಿ ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಉದ್ದೇಶದಿಂದ ಗ್ರಾಮೀಣ ಭಾಗದಿಂದ ನಗರದಲ್ಲಿರುವ ಶಿಕ್ಷಣ ಸಂಸ್ಥೆಗಳು ಕೇಳುವ 1,000 ರೂಪಾಯಿ ಡೊನೇಷನ್ ಪಾವತಿಸುವ ಮೂಲಕ ತಮ್ಮ ಮಕ್ಕಳನ್ನು ಕಾಲೇಜುಗಳಿಗೆ ಸೇರಿಸ್ತಾರೆ. ಕಾಲೇಜುಗಳಿಗೆ ಸೇರಿಸಿದ ನಂತರ ಪಾಲಕರು ತಮ್ಮ ಮಕ್ಕಳು ಸರಿಯಾದ ರೀತಿಯಲ್ಲಿ ಕಾಲೇಜುಗಳಿಗೆ ತೆರಳುತ್ತಾರೆ ಇಲ್ಲವೇ ಅನ್ನೋದನ್ನು ಗಮನಿಸುವುದಿಲ್ಲ. ತಾಲೂಕಿನಲ್ಲಿ ಸುಮಾರು 100 ಶಿಕ್ಷಣ ಸಂಸ್ಥೆಗಳು ಇದ್ದು ಇನ್ನೂ ಕೆಲವು ಶಿಕ್ಷಣ ಸಂಸ್ಥೆಗಳು ನಾವು ಉತ್ತಮ ಶಿಕ್ಷಣ ನೀಡುತ್ತೇವೆ ಎಂದು ಬ್ಯಾನರ್ ಫ್ಲೆಕ್ಸ್ಗಳನ್ನು ಅಲ್ಲಿ ಇಲ್ಲಿ ಹಾಕಿರ್ತಾರೆ. ಪಾಲಕರಿಂದ ಹಣವನ್ನ ಸುಲಿದ ನಂತರ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣ ಮಾಡಬೇಕಾದ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳು ಸರಿಯಾದ ರೀತಿಯಲ್ಲಿ ತರಗತಿಗೆ ಬರ್ತಾನೆ ಇಲ್ಲವೇ ಅನ್ನೋದನ್ನ ಮರೆತು ಬಿಡುತ್ತೆ. ಕೂಡ ವಿದ್ಯಾರ್ಥಿಗಳ ಪಾಲಕರು ಕೂಡ ಕೆಲವೊಂದಿಷ್ಟು ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ತಮ್ಮ ಮಕ್ಕಳು ಸರಿಯಾಗಿ ಕಾಲೇಜಿಗೆ ಬರ್ತಾರೋ ಅಥವಾ ಇಲ್ವೋ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೋ ಅಥವಾ ಇಲ್ವೋ ಅನ್ನೋ ಎನ್ಕ್ವೈರಿಯನ್ನು ಅಂದು ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸಂಬಂಧಪಟ್ಟ ಕಾಲೇಜಿಂದ ಪಡೀಬೇಕಾಗುತ್ತೆ. ಯಾಕಂದರೆ ನನಗೆ ಇತ್ತೀಚೆಗೆ ಗಮನಕ್ಕೆ ಬಂದಂಥ ವಿಷಯ, ಬಸ್ ಸ್ಟ್ಯಾಂಡಲ್ಲಿ ಹುಡುಗರು ಭಾಳ ಜನ ಕಿತ್ತಿರೋದಂತಾರೆ. ನಂತರ ಹಿರಿಯರಿಗೆ ಹಿರಿಯರಿದ್ದರೂ ಕೂಡ ಅವರಿಗೆ ಸ್ಥಳಾವಕಾಶ ನೀಡದೆ ತಮ್ಮ ಇದರಲ್ಲೇ ಗುಂಗಿನಲ್ಲೇ ತಾವಿರುತ್ತಾರೆ ಅಂತಂದು ನಾನು ಕೇಳಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂಥ ನಾನು ಕೂಡ ಕೆಲವೊಂದು 2-3 ಸಾರಿ ಬಸ್ ಸ್ಟ್ಯಾಂಡ್ ಕಡೆ ಹೋಗಿದ್ದೇನೆ. ನಮ್ಮೂರಂತೂ ಕಡಿಮೆ ಇದ್ದರು ಅಂತ ಸುದ್ದಿಯನ್ನು ಕಂಡಿಲ್ಲ. ಬಟ್ ಬೇರೆ ಕಾಲೇಜನ್ನು ನಾನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದು ಸಂಬಂಧಪಟ್ಟಂತೆ ನಾನು ಎಲ್ಲರಲ್ಲೂ ಎಲ್ಲ ಪಾಲಕರಲ್ಲೇ ಕೇಳ್ಕೊಳ್ಳೋಂಥ ಒಂದು ವಿನಂತಿ ಏನಂದರೆ, ತಮ್ಮ ಮಕ್ಕಳು ಸರಿಯಾಗಿ ಕಾಲೇಜಿಗೆ ಬರ್ತಾರೋ ಇಲ್ಲವನ್ನು ಗಮನಿಸಿ. ಯಾಕಂದರೆ ನೀವು ಕಷ್ಟಪಟ್ಟು ಅವರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇರ್ತೀರಿ. ಆ ವಿದ್ಯಾಭ್ಯಾಸ ಮಾಡಿಸುವಾಗ ಅದ್ರ ಪ್ರಯೋಜನವನ್ನು ಸಹ ಅವ್ರು ಕರೆಕ್ಟಾಗಿ ಪಡ್ಕೊಂಡ್ರೆ ಮುಂದೆ ನಿಮ್ಮ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ನಿಮ್ಮ ಮಕ್ಕಳನ್ನು ಸರಿಯಾಗಿ ಕಾಲೇಜಿಗೆ ಬರುವಂತೆ ನೋಡಿಕೊಳ್ಳಿ. ಯಾಕಂದರೆ ಒಬ್ಬ ಉಪನ್ಯಾಸಕರು ಅಥವಾ ಒಬ್ಬ ಬೋಧಕ ಒಬ್ಬ ಗುರುಗಳದ ಅವ್ರದೊಂದೇ ಕರ್ತವ್ಯ ಇರಲ್ಲ, ಅದ್ರ ಜೊತೆಗೆ ಪಾಲಕರಲ್ಲೂ ಅಷ್ಟೇ ಕರ್ತವ್ಯ ಇರ್ತದೆ. ಯಾಕಂದರೆ ತಮ್ಮ ಮಕ್ಕಳು ಕಾಲೇಜಿಗೆ ಬರುವಂಥ ವ್ಯವಸ್ಥೆಯನ್ನು ತಾವು ನೋಡ್ಕೊಳ್ಬೇಕಂತ ಈ ಮೂಲಕ ನಾನು ಎಲ್ಲರನ್ನೂ ಮನವಿ ಮಾಡಿಕೊಳ್ತಾ ಇದ್ದೀನಿ. ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಕರ ನಿರ್ಲಕ್ಷ್ಯದಿಂದಾಗಿ ದೇಶದ ಮುಂದಿನ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕಾದ ವಿದ್ಯಾರ್ಥಿಗಳು ಇಂದು ಬಸ್ ನಿಲ್ದಾಣದಲ್ಲಿ ಕಾಲಹರಣ ಮಾಡ್ತಾ ಇರೋದು ನಿಜಕ್ಕೂ ಶೋಚನೀಯ ಸಂಗತಿಯಾಗಿದೆ.
ವಿಜಯ್ ಕುಮಾರ್, ಐಂಚುರಾ ನ್ಯೂಸ್, ಸಿಂಧನೂರು.